ವಿದ್ಯಾರ್ಥಿಗಳೇ ನಾವು ಪದ್ಯ ಭಾಗವನ್ನು ನೋಡಿದೀವಿ ಈಗ ಒಂದು ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಒಂದು ಕೊಡಿದನ್ನ ಬಾಲ್ಯವಾದಿ ಗದ್ಯ ಪಾಠವನ್ನು ನೋಡೋಣ ನೋಡಿ ಮಕ್ಕಳೇ ಕೊಡಿದನ್ನ ಬಾಲ್ಯವ ಈ ಶಿರಸಿಗೆ ಯಾಕೆ ಹಚ್ಚಿದ್ರು ಹೌದಾ ನೋಡಿ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಇರುವಾಗ ಯಾವ ಜಾತಿ ಧರ್ಮ ಯಾವುದು ಅಲ್ಲದೆ ಒಂದೇ ಸನೆ ಆಟದಲ್ಲಿ ತೊಡಗುತ್ತಾರೆ ಪಾಠದಲ್ಲಿ ತೊಡಗುತ್ತಾರೆ ಹೌದಾ ಆ ನೆನಪುಗಳನ್ನು ಕೂಡ ನಾವು ಬೆಳೆತಾ ಬೆಳೆತಾ ಹೋದಂಗೆ ಆ ನೆನಪುಗಳು ಬರ್ತಾವ ಅದಕ್ಕೆ ಹೇಳ್ತಾರೆ ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೆ ಅಂತ ಹೌದಾ ನಮ್ಮ ಬಾಲ್ಯ ಜೀವನವನ್ನ ನಾವು ಯಾವ ರೀತಿ ಕಳೆದೀವಿ ಹೌದಾ ಈಗೆಲ್ಲ ನಿಮ್ಮ ಮಕ್ಕಳ ಬಾಲ್ಯ ಹೌದಾ ಏನೇನೋ ಚಟುವಟಿಕೆಗಳನ್ನು ಮಾಡ್ತೀರಿ ಹೌದಾ ಅನೇಕ ಚಟುವಟಿಕೆಗಳನ್ನು ಮಾಡ್ತೀರಿ ಆಟ ಆಡ್ತೀರಿ ಬೀಳ್ತೀರಿ ಕೈನೋ ಕಾಲಿಗೆ ನೋ ಮಾಡ್ಕೊತೀರಿ ಹೌದಾ ಎಷ್ಟೋ ಎಲ್ಲ ಕೂಡ ಯಾವ ಸಮಯದಲ್ಲಿ ಮಾಡ್ಕೊತೀರಿ ಅಂದ್ರೆ ಬಾಲ್ಯ ಜೀವನದಲ್ಲಿ ಹೌದಾ ಹೊಳಿ ನೀವು ಬೆಳಿತಾ 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 ದೊಡ್ಡ ಹಂತಕ್ಕೆ ಹೋದ್ರೆ ಅಂದ್ರೆ ಅವಾಗ ಹೊಳಿ ಆ ಬಾಲ್ಯ ಜೀವನ ಮರಳಿ ನಮಗೆ ಬರುವುದಿಲ್ಲ ಹೌದಾ ಅದಕ್ಕೆ ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಹೌದಲ್ವಾ ಮಕ್ಕಳೇ ಇದು ಎಷ್ಟು ಅದ್ಭುತವಾದಂತ ನಮ್ಮ ಜೀವನದಲ್ಲಿ ಮೊದಲನೇ ಹಂತ ಅಂತ ನಾವು ಹೇಳ್ಬೋದು ಅದಕ್ಕೆ ಇಲ್ಲಿ ಆರನೇ ತರಗತಿ ಒಂದು ಪಾಠ ಹಚ್ಚಿರ ಕೊಡಿ ನನ್ನ ಬಾಲ್ಯವ ಅಂತ ಹೇಳಿ ಹೌದಾ ಒಮ್ಮೆ ನಮ್ಮ ಬಾಲ್ಯ ಬೇಕಂದ್ರೆ ಯಾರು ಕೊಡೋಕ್ಕೂ ಸಾಧ್ಯವಿಲ್ಲ ಹೌದಲ್ಲ ಅದಕ್ಕೆ ಮಾಲತಿ ಪೊಟ್ಟಣ ಶೆಟ್ಟಿಯವರು ಕೊಡಿ ನನ್ನ ಬಾಲ್ಯವ ಅಂತ ಹೇಳಿ ಈ ಗದ್ಯವನ್ನ ಹಚ್ಚಾರ ಇದರಲ್ಲಿರುವ ಜೀವನ ಶೈಲಿಗಳನ್ನ ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸಿಕೊಳ್ಳಬೇಕು ಹೌದಾ ಆ ಕೊಡಿ ನನ್ನ ಬಾಲ್ಯವ ಅನ್ನುವ ಪಾಠ ಪ್ರವೇಶಕ್ಕಿಂತ ಮುಂಚಿತವಾಗಿ ನಾವು ಏನು ನೋಡ್ಬೇಕಂದ್ರೆ ಪದಗಳ ಅರ್ಥವನ್ನ ತಿಳ್ಕೊಬೇಕು ಹೌದಲ್ವಾ ಮಕ್ಕಳೇ ಬನ್ನಿ ಈಗ ನೋಡಿ ಇದು ಒಂದು ನಾಟಕ ರೂಪದಲ್ಲಿ ನಮ್ಗೆ ಏನ್ ಮಾಡ್ಯಾರ ಈ ಪಾಠವನ್ನ ಹಚ್ಚಾರ ಹೌದಾ ಗದ್ಯ ರೂಪದಲ್ಲಿ ಕೇಳಿರ್ತೀವಿ ನಾವು ಪದ್ಯ ರೂಪದಲ್ಲಿ ಹಾಡಿನ ಮುಖಾಂತರ ಕೇಳಿರ್ತೀವಿ ಹೌದಾ ಇದೇ ರೀತಿ ಇದು ಕೂಡ ಅದೇ ತರನಾಗಿ ಒಂದು ನಮಗ ಮಾಲತಿಯವರು ನಮಗ ನಾಟಕ ರೂಪದಲ್ಲಿ ಈ ಪದ್ಯವನ್ನ ಹಚ್ಚಾರೆ ಹೌದಾ ಅವರ ಒಂದು ಕಿರು ಪರಿಚಯವನ್ನ ನೋಡ್ಕೊಳ್ಳ ಮೊದಲನೇದಾಗಿ ಕೃತಿಕಾರರ ಪರಿಚಯವನ್ನ ತಿಳ್ಕೊಳ್ಳ ನೋಡಿ ಕೃತಿಕಾರರ ಪರಿಚಯ ಹೌದಲ್ವಾ ಇದಾದ ತಕ್ಷಣ ಪದಗಳ ಅರ್ಥವನ್ನ ಹೋಗೋಣ ನೋಡಿ ಮೊದಲನೆಯದಾಗಿ ಪ್ರೊಫೆಸರ್ ಮಾಲತಿ ಪಟ್ಟಣ ಶೆಟ್ಟಿ ಅವರು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ 1940ರಲ್ಲಿ ಜನಿಸಿದರು ಆಂಗ್ಲ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು ರಿಟೈರ್ಡ್ ಹೌದಾ ಇವರು ಬಾ ಪರೀಕ್ಷೆಗೆ ಗರಿಗೆದಲ್ಲಿ ತಂದೆ ಬದುಕು ಗುಲಾಬಿ ಇಂದು ನಿನ್ನೆಯ ಕಥೆಗಳು ಸೂರ್ಯ ಮುಳುಗುವುದಿಲ್ಲ ಬಸವರಾಜ್ ಪಟ್ಟಿ ಮನೆ ಬದುಕು ಬರಹ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಹಾಗೂ ಇನ್ನಿತರ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಪ್ರಸ್ತುತ ಕೊಡಿ ನನ್ನ ಬಾಲ್ಯ ನಾಟಕವನ್ನು ಅವರು ಮಕ್ಕಳ ಮೂರು ನಾಟಕಗಳು ಕೃತಿಗಳಿಂದ ಆಯ್ದುಕೊಳ್ಳಲಾಗಿದೆ ನೋಡಿ ಮಕ್ಕಳೇ ಮಾಲತಿ ಅವರು ಮಹಾರಾಷ್ಟ್ರ ಕೊಲ್ಹಾಪುರದಲ್ಲಿ 1940ರಲ್ಲಿ ಜನಿಸ್ತಾರೆ ಹೌದಾ ಇವರು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತ ಆಗ್ತಾರೆ ರಿಟೈರ್ಡ್ ಆಗ್ತಾರೆ ಇವರು ಅನೇಕ ಕೃತಿಗಳನ್ನ